ಹರಿಯದಲ ಮನದೊಳಗೆ ದುರುಳಕೌರವರು ನಿನ್ನನು ನಿನ್ನ ಸಹೋದರರ ಸಹಿತ ಕಾರಾಗೃಹದಲ್ಲಿರಿಸಿ ಅಗಳಗಳನ್ನವನ್ನು ಇಡಿ ಮಾಡಿ ನಿನಗುಣಿಸಿ ಮಡಿದರು ನಿನ್ನ ಶತ ಸಹೋದರರು ಮಡಿದವರಿಗಾಗಿ ರೋದಿಸದೆ ಶಕುನಿ ಅಂದು ಗೈದ ಶಪಥವೇನಾಯಿತೋ ಸೌಭಲರಾಜ ಶಕುನಿ ಆಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ಆದಮನೊಳಗಳೇ ಸತ್ತು ಏನೀ ಕುಕ್ಕಿ ಭಗವ ಕುಹಕ ಕಂಠದ ಹಣಕದ ಕಸದ ಕೇಕೆ ಏನೀ ಪ್ರಳಯಾಗ್ನಿಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ತಾಂಡವ ನೃತ್ಯ ಅಖಂಡ ಭರತ ಖಂಡಕ್ಕೆ ಕುಹಕ ಕುಟಿಲತೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಕಪಟದ್ಯೂತ ವಿದ್ಯಾ ವಿಶಾರದನಾದ ಈ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಹೋ ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ಧೂರ್ತ ದುರ್ಜಾತ ದುರುಳ ದುರ್ಯೋಧನ ನಿನ್ನ ಅಪಜಯದ ಅಪಮೃತ್ಯುವಿಗೆ ಅಮಂಗಳದ ನಾಂದಿಯನ್ನು ಹಾಡಿ ಗಾಂಧಾರ ವಂಶದಿರು ಹರಣ ತೊರೆದು ಹದಿಷ್ಟು ವರ್ಷಗಳು ಉರುಳಿ ಹೋದವು ಗೊತ್ತೇ ಅದೆಷ್ಟು ವರ್ಷಗಳು ಉರುಳಿ ಹೋದವು ಗೊತ್ತೇ ಗತ ವರ್ಷಗಳ ನೆನಪೂ ಮರುಕಳಿಸಿ ಬರುತ್ತಿದೆ ಅನ್ನ ನೀರಿಲ್ಲದೆಯ ಸುನೀಗಿದವರ ಆಸ್ತನಾದ ನನ್ನ ಅಂತರಾತ್ಮದೊಡಲೊಂದೇ ಕದಡಿ ಒಡೆಯುಡೆಯುತ್ತಿದೆ ಕಣ್ಣೆದುರಿಗೆ ನಡೆದ ಅಸುರೀ ಕೃತ್ಯದ ಘೋರ ಯಾತನೆ ಈ ನನ್ನ ಕರುಳ ತಳವನ್ನೇ ಇರಿದು ನರಳಿಸುತ್ತಿದೆ ನನ್ನ ಸಹೋದರಿ ಗಾಂಧಾರಿ ದೇವಿಯ ಮಾನಸಿಕ ವೇದನೆ ಕಣ್ಣಿದ್ದರೂ ಕುರುಡಿಯಂತೆ ಪತಿಯನ್ನನುಸರಿಸಿ ನಡೆವ ಆ ಮಾನವತಿಯ ಆದಸ್ತುತಿಯನ್ನು ಕಂಡು ನನ್ನ ಹೃದಯ ಕರಗಿ ನೀರಾಗಿ ಹರಿಯುತ್ತಿದೆ ಕಣ್ಗಳಿಗೆ ಕಂಗೊಳಿಸುವುದೆಲ್ಲ ಕಾರಾಗ್ರಹವಾಗಿ ಕಿವಿಯಲ್ಲಿ ಕೇಳುವ ಹೂವು ಕಸದ ಕಿಡಿಯಾಗಿ ನಾನು ನಿಂತ ನಿಲವೇ ಶತಜೀವಗಳ ಚಿತೆ ಉರಿಸುವ ಮತಣವಾಗಿ ಕಾಡುತ್ತಿದೆ ನನ್ನನ್ನು ಕಾಡುತ್ತಿದೆ ಅಂದು ಒಂದು ಸೇಡಿನ ಕಿಡಿಯಾಗಿ ಉಳಿದು
ಕುರುಕುಲದ ಗೂಡನ್ನು ಒಡೆದು ಪಡವಿ ಉಡಿ ಮಾಡಿ ಈ ವೀಡಲ್ಲಿ ಚೆಲ್ಲಾಡಲೆಂದು ನನ್ನೊಬ್ಬನನ್ನು ಉಳಿಸಿ ಬಡಿದರು ನನ್ನ ಒಡನಾಡಿಗಳು. ಈ ನಾಡ ಒಡೆಯ ತನ್ನ ಬಂಧು ಬಾಂಧವರನ್ನಲಿ ಹತ್ತು ಹಂಬಲಿಸಿ ಕೊರಗಿ ಸಾಯಬೇಕೆಂದು ಆ 100 ಜನರ ತುತ್ತನ್ನು ನನಗುಡಿಸಿ ಅವರ ಶಕ್ತಿಯನ್ನೆಲ್ಲ ಎನಗೆ ಧಾರೆ ಎರೆದು ಸೇಡೆಂಬ ದಾವಾಗ್ನಿಯ 100 ವಾಣಿಗಳಿಂದ ಶಕುನಿ ಎಂದು ಅಭಿವಾದವಿತ್ತು. ಒಬ್ಬೊಬ್ಬರಾಗಿಯೇ ಹತರಾದರು ಕೌರವ. ದುಶ್ಯವ ಈಗಲೂ ನನ್ನ ಸ್ಮೃತಿ ಪಟಲದಿಂದಳಿಯದೇ ಉಳಿದು ನಿರಂತರವೂ ಕಟುಕುತನೀದ ಬಡಭೋಗ್ನಿಜ್ವಾಲೆಯಿಂದ ಬೆಂದು ನೊಂದು ಜರ್ಜರಿತನಾಗುತ್ತಿದ್ದೇನೆ. ಕೌರವ ಜರ್ಜರಿತನಾಗುತ್ತಿದ್ದೇನೆ. ಅಂದು ನೀನು ನನ್ನ ವಂಶಕ್ಕೆರಗಿದ ಅಪಕೃತ್ಯವನ್ನ ನನ್ನೀ ಮನದಲ್ಲಡಗಿಸಿಕೊಂಡು ಕುಂದಿ ಕುಶವಾಗುತ್ತಿರುವ ನನ್ನೀ ಶರೀರವನ್ನ ಅಣುವಣುವಾಗಿ ಚಿತ್ರ ವಿಚಿತ್ರವಾಗಿ ತುಂಡಳಿಸಿ ನೋಡಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ. ಎಂಬಿ ಮಾತ್ಸರ್ಯದವಿರುವ ವಾಕ್ಯಗಳ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ. ಅವು ನನ್ನಲ್ಲಿ ಉಳಿಯಲು ಅಸಾಧ್ಯ. ದುರ್ಯೋಧನ ದುಷ್ಟ ದುರ್ವಿಧಿಯ ಹಠದಿಂದ ದುರ್ಬಲನಾಗಿ ಮೆರೆಯುತ್ತಿರುವ ದುರ್ಯೋಧನೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರಾಜರೆಂದು ಓಲೈಸಿಕೊಂಡು ರಕ್ತಗಚಿತವಾದ ಗಾಂಧಾರ ಸಿಂಹಾಸನವನ್ನೇರಿಯ ರಾಜಾಧಿರಾಜ ರಾಜಮಾಧಾಟ ತೇಜ ಪುರಾಧೀಶ್ವರ ಬಹುಪರ ವಿಜಯ ಸಾಮ್ರಾಟನಾಗಿ ಮೆರೆಯಬಹುದಾಗಿತ್ತು. ಆದರೆ ಅಂದಿನ ಆನಂದ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಯಿತು. ಚಿಂತೆಯಿಲ್ಲ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಅಂದು ನಡೆದ ಕಹಿ ಘಟನೆಗಳೆಲ್ಲವನ್ನು ಮನದಲ್ಲಿಟ್ಟುಕೊಂಡು ಮುಂದೇಡಿಯಿಟ್ಟರೆ ಅದು ಭವಿಷ್ಯವಾಗುವುದು ಎಂಬ ಹಿರಿಯರ ಆರ್ಯೋಕ್ತಿಯನ್ನನುಸರಿಸಿ ಅಂತೆಯೇ ನಾನು ನಿನ್ನಲ್ಲಿ ಸೇರಿ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನ ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನ ಮೋಸದಿಂದಲೇ ನಾಶಪಡಿಸಬೇಕೆಂದು
ಇದುವರೆಗೂ ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡ ದಾರಿಯಲ್ಲಿಯೇ ನಡೆಸಿದರು. ಹೇ ಹೇ ಪಾಪಿ ಗೌರವ, ಇನ್ನು ಮುಂದೆ ಈ ನಿನ್ನ ಅಕ್ಷಿನ ಅವತಿರತ್ನ ಸಿಂಹಾಸನವನ್ನ ರಕ್ತದ ಮಡುವಿನಲ್ಲಿಯೇ ನಿನ್ನ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ ಬಂಧು ಮಿತ್ರ ಸಹಿತ ನಿನ್ನ ನಿನ್ನ ವಂಶವು ನಿರ್ವಂಶವಾಗುವುದನ್ನ ನನ್ನ ಕಣ್ಣಾರೆ ಕಾಣುತ್ತೇನೆ. ಈ ಜಾಗದ ಹೊರತು ಕಪಟದ್ಯೂತ ವಿದ್ಯಾ ವಿಶಾರದನಾದ ಶಕುನಿಗೆ ಎಲ್ಲಿಹನಿದ್ದೆ, ಎಲ್ಲಿಹ ನೆಮ್ಮದಿ, ಇನ್ನೆಲ್ಲಿಯ ಶಾಂತಿ? ಅಣ್ಣ ದಾಹ ಅಣ್ಣ ಅಣ್ಣ ದಾಹ ಹಸಿವು ಅಣ್ಣ ನನ್ನ ಭಾಗ್ಯ ಅಣ್ಣ ಹೇಳಬೇಡಿರಿ ಅಣ್ಣ. ಅಣ್ಣ ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ನಿಮ್ಮನ್ನು ನರಕದಲ್ಲಿ ನಿರಾಜನಗೊಳಿಸುವೆನು. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವೆನಿಸು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ನೆಟ್ಟು ಸುರಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ಇಳಿಸುವೆ, ನರಕದ ಮಾರ್ಗವನ್ನೇ ಇಳಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ. ನಿನಗೆ ಎಂಬ ಅರ್ಧೋಕ್ತಿಯನ್ನು ಕೇಳಿ ಏಕೆ ಇಷ್ಟೊಂದು ಕೋಪಗೊಳ್ಳಬೇಕು ಗುರುವೇಶ್ವರ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತೊಂದು ಕೇಳು. ನಿನಗೆ ನಿನಗೆ ಶತ್ರುಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ತಮ್ಮ ಆಗಮನವಾಯಿತು. ಅದು ಆಗಿರಲಿ, ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ. ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಳ್ಬಳಗಳ ಶಕ್ತಿಯಿಂದಲೇ ಸಮಸ್ತ ಪಾಂಡವರ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ಜ್ಞಾತಿಹಿಂಸೆ, ಸ್ವಯುದ್ರ ಕಲಹ, ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು, ಯುದ್ಧವೋ ಅಧರ್ಮವೆಂದು. ಆದರೆ ನಾನು ಅವನ ಮಾತುಗಳನ್ನು ಅಭಿಮಾನದಿಂದಲೇ ನಿರಾಕರಿಸಿಬಿಟ್ಟೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಇನ್ನು ಅವನ ಮಾತು ಪರಿಗ್ರಹವಲ್ಲ ಬಿಡು ದುರ್ಯೋಧನ. ಅಣ್ಣ, ಕೃಷ್ಣನು ಅಸ್ತ್ರಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು, ಕೃಷ್ಣನು ಅಸ್ತಿನಾವತಿಗೆ ಬಂದಿರುವನೆ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಣ್ಣ, ಆಧರಿಸುವವರ ಮೊದವಾಧಿಕರಿಸಿ. ಅಗ್ರಜ ಸಹೋದರ, ಆಧರಿಸುವವರ ಮೊದವಾಧಿಕರಿಸಿ.
ಆಧರಿಸುವವರ ಮದವಾಧಿಕರಿಸಿ ಅಗ್ರಜ ಆಧರಿಸುವವರ ಮದವಾಧಿಕರಿಸಿ ಸಾಧು ವೇಷಧಾರಿ ವಿದುರನಾ ಬಳಿಗೋದ ಪರಿ ಸಾಧು ವೇಷಧಾರಿ ವಿದುರನಾ ಬಳಿಗೋದ ಪರಿ ಬಲ್ಲೆಯ ವೇಣು ಗೋಪಾಲ ತ್ರಿಲೋಲ ಕೃಷ್ಣನ ಸುಚೋದ್ಯವನ್ನು ಬಲ್ಲೆಯ ಅಗ್ರಜ ಕಶ್ಯಪಾದಿ ಸುತರ ಮೃಗಗಳಂತೆ ಕೊಂದ ಅಲ್ಲವೇ ಗ್ರಜ ಕಶ್ಯಪಾದಿ ಸುತರ ಮೃಗಗಳಂತೆ ಕೊಂದ ಕಶ್ಯಪಾದಿ ಸುತರ ಮೃಗಗಳಂತೆ ಕೊಂದ ಗ್ರಜ ಸಹೋದರ ಕಶ್ಯಪಾದಿ ಸುತರ ಮೃಗಗಳಂತೆ ಕೊಂದ ವರಹಾವೇಶಧಾರಿ ವರಹಾವೇಶಧಾರಿ ಚೋರ ವಿಷ್ಣು ಅವನಂ ಬಲ್ಲೆಯ ಇರುಳಿ ಅಗ್ರಜ ವೇಣು ಗೋಪಾಲ ತ್ರಿಲೋಲ ಕೃಷ್ಣನ ಸುಚೋದ್ಯವನ್ನು ಬಲ್ಲೆಯ ಇರುಳಿ ಅಗ್ರಜ ಅಣ್ಣ ಆ ದರ್ಪಿತನಾದನ ಕೃಷ್ಣನು ಆಗಲೇ ನಮ್ಮ ರಾಜಪ್ರಾಸಾದವನ್ನು ದಾಟಿ ಆ ವಿದುರ ಮನೆಯನ್ನು ಆಶ್ರಯಿಸಿರುವನಂತೆ ಅವನದು ಎಷ್ಟೊಂದು ಅವಹೇಳನವಣ್ಣ ಅವಹೇಳನವಲ್ಲ ಪ್ರಿಯ ಸಹೋದರ ಮತ್ತೆ ಯದುಪತಿಯೂ ಭಕ್ತರ ಪರಾಧೀನನು ಇರಬಹುದು ಆತನಿಗೆ ವಿದುರನಂತಹ ಭಕ್ತರು ಮತ್ತಾದಿರುವರು ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ಹೋಗು ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು ಅಣ್ಣ ಆ ದರ್ಪಿತನಾದ ಕೃಷ್ಣನಿಗೆ ನಮ್ಮ ರಾಜಮನೆಯಲ್ಲಿ ಸತ್ಕರಿಸುವುದಾದರೆ ನನ್ನದೊಂದು ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಸಹೋದರ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಮುರಾರಿ ಕೃಷ್ಣನ ಕೃತ್ರಿಮ ಜಾಲದ ಮೂಲವ ತಿಳಿಯುವುದು ಅಸದಳವೈ ಅಣ್ಣ ಮುರಾರಿ ಕೃಷ್ಣನ ಕೃತ್ರಿಮ ಜಾಲದ ಮೂಲವ ತಿಳಿಯುವುದು ಅಸದಳವೈ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಗುರುಕುಲವೇ ವಿನಾಶವಾಗುವ ಕಾಲವು ಬಂದು ಉಡಿಂದ ಬಗೆ ಅಗ್ರಜ ಗುರುಕುಲವೇ ವಿನಾಶವಾಗುವ ಕಾಲವು ಬಂದು ಉಡಿಂದ ಬಗೆ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಕಲ್ಲೆಯರ ಆ ಕೃಷ್ಣನ ಮರ್ಮವ ಅರಿಯದೆ ಈ ಪರಿ ದುಡುಕುವುದೇ ಅಗ್ರಜ ಕಲ್ಲೆಯರ ಆ ಕೃಷ್ಣನ ಮರ್ಮವ ಅರಿಯದೆ ಈ ಪರಿ ದುಡುಕುವುದೇ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಆ ಕೃಷ್ಣನಿಗೆ ನನ್ನಲ್ಲಿ ಸತ್ಕಾರವನ್ನು ಒಪ್ಪದು 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 ಸಹೋದರ 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 ಹೊರಟೆ ಹೋದನಲ್ಲ ಈ ನನ್ನ ಉದ್ದಟ ಪ್ರಿಯ ಸಹೋದರ ಒಮ್ಮೊಮ್ಮೆ ಈತನು ಸಾಹಸನ ಮಾಡುವುದನ್ನು ನನ್ನಿಂದಲೂ ತಡೆಯಲಾಗುವುದಿಲ್ಲ ನೋಡಿದೆಯ ಮಾವ ಈ ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು ಎಷ್ಟೇ ಆದರೂ ಅವರು ನಮ್ಮ ಯುವರಾಜರಲ್ಲ ಮದಗಜಗಳೆಷ್ಟೇ ಇದ್ದರೂ ಸಿಂಹಕ್ಕೆ ಸರಿ ಸಾಟಿಯಾಗಬಲ್ಲದೆ ಅದು ಆಗಿರಲಿ ಕೃಷ್ಣನ ಸಂಧಾನಕ್ಕೆ ನಾನು ಸಮ್ಮತಿಸಲೋ ಅಥವಾ ಆ ಕೃಷ್ಣನೊಡನೆ ಶಾಂತಿ ಸಂಧಾನ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಹಾಗಿದ್ದ ಪಕ್ಷದಲ್ಲಿ ಈ ನಮ್ಮ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ವಿದುರನ ಬರುಕು ಜೋಪಡಿಯನ್ನ ಸಹಿಸುತ್ತಿದ್ದನೆ ಪ್ರಾರಂಭದಲ್ಲಿಯೇ ಸಹಿಸಲಾಗದಂತಹ ಅಪಮಾನ ಭಕ್ತಿ ವೈರಾಗ್ಯಗಳ ನೆವದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸಬೇಕು ಪರಮೇಶ್ವರ ಅದೇಗೆ ಸಹಿಸುವೆ ಮಾವ ಕೃಷ್ಣನಲ್ಲಿ ನಿನಗೇಕೆ ಇಷ್ಟೊಂದು ದ್ವೇಷ ಹಾ ಕೃಷ್ಣನೊಡನೆ ದ್ವೇಷ ಹಾಗೆ ಕೇಳಿದರಲ್ಲವೇ ನನ್ನ ಸೋದರಳಿಯ ಆ ಕೃಷ್ಣನಲ್ಲಿ ನನಗಿರುವ ದ್ವೇಷದ ಬಗ್ಗೆ ಹೇಳುವುದು ಕೃಷ್ಣ ಅವನೊಬ್ಬ ವಂಚಕಿ
ಕಪಟಿ ಗಾರಿಚೋರ ಮಿಗಿಲಾಗಿ ಕ್ಷತ್ರಿಯ ಜಾತಿಗೇ ಕಳಂಕ ಸ್ವರೂಪ. ಭರತ ಖಂಡದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವುದು. ದುರ್ಯೋಧನ, ಶಿಶುಪಾಲ, ಜರಾಸಂಧ ಇವರು ನಿನಗೆಂತಹ ಮಿತ್ರರಾಗಿದ್ದರು, ಬಹಳ ಬಹಳತ್ತರಾಗಿದ್ದರು ಅಲ್ಲವೇ? ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿದನು. ಕಂಸನನ್ನು ವಧಿಸಿ ಅರಳುಮರಳು ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಸಿಂಹಾಸನದಲ್ಲಿ ಕುಳ್ಳರಿಸಿರುವನು. ಸಹೋದರನನ್ನು ಸುರಪಾಲನಿಂದ ಪ್ರಮತ್ತನನ್ನಾಗಿಸಿ ರಾಜ್ಯಲಕ್ಷ್ಮಿಯನ್ನು ತನ್ನ ಕೈವಶಪಡಿಸಿಕೊಂಡಿರುವನು. ಅಂಥವನಿಗೆ ಮನ್ನಣೆ ಕೌರವೇಶ್ವರ, ಮನ್ನಣೆ. ಮಾವ, ಹಾಗಾದರೆ ಆ ದಿನ ನನ್ನನ್ನೇಕೆ ದ್ವಾರಕೆಗೆ ಕಳಿಸಿದೆ? ಈ ಸಾರ್ವಭೌಮನು ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯ ಯಾಚಿಸುವುದು ಯೋಗ್ಯವಾದ ಕಾರ್ಯವಾಗಿತ್ತೇ ಮಾವ? ಅದಕ್ಕೂ ಒಂದು ಉದ್ದೇಶವಿತ್ತು. ಉದ್ದೇಶ ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಕಿತ್ತು ಬಳಿಕ ಇದರೊಡನೆ ಸರಸವಾಡಬಹುದಲ್ಲ. ಕೃಷ್ಣನಿಗಿಂತ ವಿಜಯೋನ್ಮತ್ತವಾದ ಅವನ ಯಾದವ ಸೈನ್ಯ ನಿನಗೆ ಎಷ್ಟು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗ ಈಗ ನಿನಗೆ ಬಂದದು ಇರುವುದು. ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ನೀನು ನಿಸ್ಸಂಕೋಚವಾಗಿ ಆ ಸಂದೇಶವನ್ನು ನಿರಾಕರಿಸಬೇಕಿತ್ತು. ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ಕೇಳಬೇಕಿತ್ತು. ಆದರೆ ಅರ್ಜುನನು ನಿನ್ನ ಸಂಕಟದಿಂದ ಉದ್ಧಾರ ಮಾಡಿದನು ಕೌರವೇಶ್ವರ, ಉದ್ಧಾರ ಮಾಡಿದನು. ಮಾವ, ನೀನು ಹೇಳಿದ ಹಾಗೆ ಕೃಷ್ಣನು ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಬಡಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಈ ನನ್ನ ಸೋದರಳಿಯನ ಬಾಯಲ್ಲಿ ಪಾಪ ಕರ್ಮಗಳ ವಿಮರ್ಶೆ. ನಿನಗೆಲ್ಲ ಭಾಂತ ದುರ್ಯೋಧನ. ಇಲ್ಲಿ ನೋಡು, ಈತ ಕೃಷ್ಣ, ಇವರೆಲ್ಲರೂ ಪಾಂಡವರು. ಓಹೋ, ಎರಡು ದೇಹದ ಒಂದೇ ಆತ್ಮವಿದ್ದಂತೆ ಇವರನ್ನು ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಬಿಡಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಅವರಿಗೆ ಈ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಈ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಆ ಭಿಕ್ಷಿಕರ ಯಾಚನಾಂಜಲಿಯಲ್ಲಿಡುವುದು ಉಚಿತವಲ್ಲ. ಪಾಂಡವರೇನಾದರೂ ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ಚಲನಂಕಮಲ್ಲ, ಹಸ್ತಿನಾಪುರದೊಡೆಯ ಹಸ್ತೈಶ್ವರ್ಯ ಸಂಪನ್ನ ಅಭಿಮಾನ ಧನನಾದ ಈ ನಮ್ಮ ಕೌರವೇಶ್ವರನ ಹೋರಾಡಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ಧೈನ್ಯ ವೃತ್ತಿ ಏಕೆ? ಏನೆಂದು ಮಾವಾ? ರಾಜ್ಯವನ್ನು ಸರಿಯಾಗಿ ಹೇಳಿದೆ ಸೋಮಲರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಿಂದಿಗೂ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಸೋದರಳಿಯ,
ಮಾವಾ ಸೋದರಳಿಯ ಮಾವಾ ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಸಲಹೆ ಏನು ಮಾವಾ ನಿನ್ನ ಸಲಹೆ ಎಲ್ಲ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು ಮಾವಾ ನಿನ್ನ ಸಲಹೆಯ ಹೊರತಾಗಿ ಈ ಸಾರ್ವಭೌಮನು ಯಾವ ಕಾರ್ಯವನ್ನು ಮಾಡುವುದಿಲ್ಲ ನಡೇ ಮಾವ ಹೋಗೋಣ ನಡೇ ಸಾರ್ವಭೌಮ ನಡೇ ದುರ್ಯೋಧನ ನಡೇ ಚಕ್ರವರ್ತಿ ನಡೇ ಕುರುವಂಶದ ಕಳಂಕ ಸ್ವರೂಪನೇ ನಡೇ ಹೇ ಹೇ ದುರ್ಯೋಧನ ಇನ್ನು ಮುಂದೆ ಈ ಶಕುನಿಯ ಒಂದೇ ಒಂದು ರೂಪವನ್ನು ಮೆರೆಸುತ್ತೇನೆ ಈ ಗೋಂಧೋರಕೊಂಡು ಸೇಜ ತತ್ವವಾಗಿ ಅರ್ಜುನನ ಧ್ವಜದಡಿಯಲ್ಲಿ ಪಡಪಡನೆ ಹಾರೋಡಿ ಚೀರಾಡುವ ನಿಮ್ಮಗಳ ಜೀವಗಳನ್ನು ನೋಡಿ ನಕ್ಕು ನಲಿಯುತ್ತೇನೆ ಹೇ ಹೇ ಪಾಪಿ ಕೌರವ ಏನೂ ಅರಿಯದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದ್ವೇಷವೆಂಬ ವಿಷದ ಜ್ವಾಲೆಯನ್ನೇ ಎಬ್ಬಿಸಿದೆಯಲ್ಲವೇ ಈಗ ಈಗ ಅದು ಧಗಧಗನಕ್ಕೆ ಉರಿಯಲಾರಂಭಿಸಿದೆ ದುರ್ಯೋಧನ ಎಂದೋ ನನ್ನ ಗಾಂಧಾರ ವಂಶವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಉತ್ತುಂಗನ ಶಿಖರದೆತ್ತರಕ್ಕೇರಿಸಿ ಬೆಳೆಯುತ್ತಿರುವ ಈ ನಿನ್ನ ಹಸ್ತಿನಾವತಿಯನ್ನೇ ಶೂನ್ಯ ಮಾಡಿ ನಿನ್ನ ರಮಣೀಯ ಮಹಾದ್ವಾರದಿಂದ ಕುರುಕ್ಷೇತ್ರದ ನರಂಗದವರೆಗೂ ರಕ್ತದ ಮಡುವನ್ನೇ ನಿರ್ಮಿಸಿ ನಿನ್ನ ಕರುಳು ಬಳ್ಳಿಗಳನ್ನೇ ನನಗೆ ಮಾಲೆಯಾಗಿ ಧರಿಸಿ ನಿನ್ನ ಮೂಳೆಗಳನ್ನೇ ದರ್ಪಧಾರಣ ಮಾಡಿ ನಿನ್ನ ಸಹೋದರರ ಹಸಿ ಮಾಂಸಗಳನ್ನ ಭೂತ ಪ್ರೇತ ಪಿಶಾಚಿಗಳಿಗೆ ಸತ್ತ ನನ್ನ ಸಹೋದರರ ಆತ್ಮಕ್ಕೆ ಶಾಂತಿಯನ್ನು ಅಲ್ಲಿಯವರೆಗೂ ಅಲ್ಲಿಯವರೆಗೆ ಈ ಭೂಮಿ ಬಾಯ್ಬಿಡಬಹುದು ಆಕಾಶದಲ್ಲಿರುವ ನಕ್ಷತ್ರಗಳೆಲ್ಲ ತರಗೆಲೆಗಳಂತೆ ಉದುರಬಹುದು ಆದರೆ ಆದರೆ ಎಂದಿಗೆ ನಿನ್ನ ಕುರುವಂಶ ಸಂಪೂರ್ಣವಾಗಿ ನಿರ್ನಾಮ ಹೊಂದುವುದು ಅಂದೇ ಅಂದೇ ಈ ಶಕುನಿಯ ಮನಸ್ಸಿಗೆ ನೆಮ್ಮದಿ ಈ ನನ್ನ ದೇಹಕ್ಕೆ ವಿಶ್ರಾಂತಿ ಹೇ ಕೌರವ ನನ್ನನ್ನು ನಿನ್ನ ಹಿತೈಷಿ ಎಂದು ಭಾವಿಸಿರುವೆಯಾ ಇಲ್ಲ ಇಲ್ಲ ನಿನ್ನ ಕುರುವಂಶವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವುದಾಗಿ ಶಪಥವನ್ನು ಗೈದಿರುವೆನ ಶಪಥವನ್ನು ಗೈದಿರುವೆನ ಕುರುವಂಶವನ್ನು ನಿರ್ಮೂಲಗೊಳಿಸಲು ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನ ಎನ್ನನು ಜರನು ಅಂದು ಸೆರೆಮನೆಯೊಳಿರಿಸಿ ದಿನಕೊಂದು ಇಡಿಯನ್ನ ನೀನವರಿಗಿರಿಸಿ ಎನ್ನ
ಅನ್ನನು ಜರನು ಅಂದು ಸೆರೆಮಲೆಯೊಳಿರಿಸಿ ಕಿಲಕೊಂದು ಇಡಿಯನ್ನ ನೀನವರಿಗಿರಿಸಿ ಕರಕದೊಳಗವರನ್ನು ಪರಿನೋವಗೊಳಿಸಿದ ಪಾಪಿ ಕರಕದೊಳಗವರನ್ನು ಪರಿನೋವಗೊಳಿಸಿದ ದುರ್ಮೂರ್ತರನ್ನು ರಣದಿ ಮರಣಗೊಳಿಸುವ ತರ ದುರ್ಮೂರ್ತರವರನ್ನು ಮರಣಗೊಳಿಸುವ ತರ ಕಮತವನ್ನು ಕೈದಿರುವೆದ ಕುರುವಂಶವನ್ನು ನಿರ್ಮೂಲಗೊಳಿಸಲು ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಕೈದಿರುವೆ ಹಟ್ಟ ಹೋತದಿ ತುಳಿದ ವಿಷ ಸರ್ಪದಂತೆ ಕುಕ್ಕಿಕೊಲ್ಲುವೆನವರ ಹಣ ಹದ್ದಿನಂತೆ ಅಟ್ಟ ಹೋಸರಿ ತುಳಿದ ವಿಷ ಸರ್ಪದಂತೆ ಕುಕ್ಕಿಕೊಲ್ಲುವೆನವರ ಹಣ ಹದ್ದಿನಂತೆ ವಂಚನೆಯ ಪ್ರಾಣಿ ಗುಳ್ಳೆದರಿಯಂತೆ ವಂಚನೆಯ ಪ್ರಾಣಿ ಗುಳ್ಳೆದರಿಯಂತೆ ಸಂಚಿಂದ ಆ ಕುರುಡ ಕುಸಿದೋಗುವಂತೆ ಸಂಚಿಂದ ಆ ಕುರುಡ ಕುಸಿದೋಗುವಂತೆ ಶಪಥವನ್ನು ಕೈದಿರುವೆ ಕುರುವಂಶವನ್ನು ನಿರ್ಮೂಲಗೊಳಿಸಲು ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಕೈದಿರುವೆನ ಶಪಥವನ್ನು ಕೈದಿರುವೆನ ಶಪಥವನ್ನು ಕೈದಿರುವೆನ ನಾನು ಮಾಡಿದ ಕರ್ಮವು ವಿಶೇಷವಾಗಿರುವುದು. ಎಂದಿಗೆ ಪರಮಾತ್ಮನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲಿಡುವನು? ಯಾವಾತನಿಗಾಗಿ ಯೋಗಿಗಳು ಹಗಲಿರುಳು ತಪಸ್ಸನ್ನು ಆಚರಿಸಿ ಬಳಲಿರುವರು? ಯಾವಾತನ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯ ಮಧ್ಯದಲ್ಲಿ ನೆಲೆಸಿರುವುದು? ಅಂತಹ ಸರ್ವಂತರ್ಯಾಮಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ, ಪರಮಾತ್ಮ ದೇವ, ಈ ದೀನನ ಮೇಲೆ ಕೃಪೆ ತೋರಿ ನಿನ್ನ ದರ್ಶನವನ್ನು ನೀಡಬಾರದೆ? ನಿನ್ನ ದರ್ಶನ ಭಾಗ್ಯ ದೊರೆಯುವ ತನಕ ಈ ಕ್ಷೀರದಿಂದಲೇ ಈ ಜೀವವನ್ನು ಉಳಿಸಿಕೊಂಡಿರುವನು. ಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ ದೇವ. ರುಕ್ಮಿಣಿ ಲೋಲ ವಾರಿಜಮಾಲ, ರುಕ್ಮಿಣಿ ಲೋಲ ವಾರಿಜಮಾಲ, ವರ ಗುಣಶೀಲ ವಸುದೇವ ಪಾಲ. ವರ ಗುಣಶೀಲ ವಸುದೇವ ಪಾಲ, ವರ್ಣಿಸಲಹುದೇ
ಲಹುದೆ ನಿನ್ನಯ ಲೀಲಾ ವರ್ಣಿಸ ಲಹುದೆ ನಿನ್ನಯ ಲೀಲಾ ವರ್ಣಿಸ ಲಹುದೆ ನಿನ್ನಯ ಲೀಲಾ ನೀರಜ ಲೋಚನ ದರ್ಶನ ತಾರ ನೀರಜ ಲೋಚನ ದರ್ಶನ ತಾರ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಭಕ್ತ ಶಿರೋಮಣಿ ಪರಮಾತ್ಮ ಬಂದೇ ಯಾ ದೇವ ಪರಮಾತ್ಮ ನಿನ್ನ ಪಾದದ ಧೂಳಿನಿಂದ ನನ್ನ ಕುಟೀರವು ಪಾವನವಾಯಿತು ದೇವ ಹಿಂದಿಗೆ ನಿನ್ನ ದರ್ಶನ ಭಾಗ್ಯದಿಂದ ನಾನು ಕೃತಾರ್ಥನಾದೆ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ ಶತವಂದನವಯ್ಯ ಶತಪತ್ರಧಳ ನೇತ್ರ ಕೃಷ್ಣ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿಜಯರ ರಸ ಕೃಷ್ಣ ವಂದನವಯ್ಯ ಮುಚಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ಬೆಳಗಿದೆಯ ಮನ ಮಂದಿರದೆ
ಬೆಳಗಿದೆಯ ಮನ ಮಂದಿರದೆ ಹರಿಸಿದೆಯ ಅಂಧಕಾರ ಮನದೆ ಪರಮಾತ್ಮ ಹರಿಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ ದೇವ ದೇವ ಪಾಲಕ ಡಲೋಳು ಲೀಲೆಯಿಂದಾಡಿದ ಲೋಲ ಲೋಚನನೆ ಮಂದೆಯ ಪಾಲಕ ಡಲೋಳು ಲೀಲೆಯಿಂದಾಡಿದ ಲೋಲ ಲೋಚನನೆ ಮಂದೆಯ ಕಡುಶಿಲೆಯಾದಯಿ ಜಡನ ಕಡೆದು ಹರಿಯೇ ಕಡುಶಿಲೆಯಾದಯೇ ಜಡನ್ನ ಕಟೆದು ಹರಿಯೇ ಕಡುಶಿಲೆ ಯಾದಯಿ ಜಡನ್ನ ಕಟೆದು ಹರಿಯೇ ಕಡುಶಿಲೆ ಯಾದಯಿ ಜಡನ್ನ ಕಟೆದು ಹರಿಯೇ ಭವ್ಯ ಮೂರ್ತಿಯ ಮಾಡಿದೆಯ ಪರಮಾತ್ಮ ಇದರ ಭವ್ಯ ಮೂರ್ತಿಯ ಮಾಡಿದೆಯ ತರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕಳಲು ಕಳಲು ಹರಿಸಿದೆಯ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳಳು ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯ ತಾಭಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ ಹರಿಯ ಮೊರೆ ಕೇಳಿ ತರಿಯ ತಾಭಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ ಹರಿಹನಂತ ಗುಣ ರೂಪನೆ ನಿನ್ನ ಚರಣವನ್ನು ಮನದೊಳಗೆ ಭಜಿಸುವೆ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ವಿದುರ ವಿದುರ ನನ್ನನ್ನು ಇಷ್ಟೊಂದು ಹೊಗಳದೆ ಏಕೆ ನಿನ್ನ ಭಕ್ತಿ ಎಂಬ ಕೊಂಡಾಟದಲ್ಲಿ ನನ್ನ ಆಯಾಸವನ್ನೇ ಮರೆತಿರುವೆನು ವಿದುರ ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು ಏನಾದರೂ ಆಹಾರವಿದ್ದರೆ ಕೊಡುವಿದಿರ ಪರಮಾತ್ಮ ಸಕಲ ಜೀವಗಳನ್ನು ನಿನ್ನ ಉದರದಲ್ಲಿ ಧರಿಸಿಕೊಂಡು ಸಕಲ ಚರಾಚರ ವಸ್ತುಗಳನ್ನು ಪರಿಪಾಲಿಸುತ್ತಿರುವ ನಿನಗೆ ಹಣಸ್ವರೂಪಿಯಾದ ನಾನು ಏನನ್ನು ಕೂಡ ಬಲ್ಲೆ ದೇವ ವಿದುರ ಪಾಂಡವರ ಸಂಧಾನದ ವಿಚಾರವಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿದ್ದೆ ನಿನ್ನ ಭಕ್ತಿ ಎಂಬ ಕೊಂಡಾಟವು ನನ್ನನ್ನು ಅಡ್ಡಗಟ್ಟಿ ಇಲ್ಲಿವರೆಗೂ ಸೆಳೆದಂದಿರುವುದು ನೀನೇನು ಸಾಮಾನ್ಯನವಿದಿರ ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ ಇದರ ಪರಮಾತ್ಮ ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ ವಿದುರ ನಿನ್ನಿ ಗುಣಸಾಗರ ನುಡಿ ಅಮೃತಮಯ ಭಕ್ತಿಯು ಜಗದಿಹ ಪಾರ ನಿನ್ನ ಕೀರ್ತಿಗಿದುವೆ ಆಧಾರ ವಿದುರ ಪರಮಾತ್ಮ
ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕಾಮ ಕ್ರೋಧ ಮತ ಮೋಹವ ತ್ಯಜಿಸಿ ಚಿರದಿಂದಲೇ ನೀ ಜೀವಿಸುತ್ತಿರುವೆ ಚಿರದಿಂದಲೇ ನೀ ಜೀವಿಸುತ್ತಿರುವೆ ಧರೆಯಳು ನಿನಗದೆ ಇರುವರ ನಿನ್ನಯ ಗುಣಕ್ಕೆ ಸಮನಿಹರೆ ಹರೆಯೊಳು ನಿನಗದೆ ಇರುವರ ದಿದಿರ ನಿನ್ನಯ ಗುಣಗೆ ಸಮನಿಯರೆ ಇದನರಿಯದೆ ನೀ ಪಾಮರನಂತೆ ಇದನರಿಯದೆ ನೀ ಪಾಮರನಂತೆ ವಿದುರ ನಿನ್ನಿ ಗುಣಸಾಗರ ನುಡಿ ಹಂ ಅಮೃತಮಯ ಮಧುರಿಯು ಜಗದಿಯ ಪಾರ ನಿನ್ನ ಕೀರ್ತಿಗಿದುವೆ ಆಧಾರ ವಿದುರ ವಿದುರ ಸತತವು ನನ್ನನ್ನೇ ಧ್ಯಾನಿಸುತ್ತಾ 40 ವರ್ಷಗಳಿಂದ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡುವ ಆಹಾರವನ್ನೆಲ್ಲ ತ್ಯಜಿಸಿ ಕೇವಲ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ನಿನ್ನ ಭಕ್ತಿಯನ್ನ ನಾನರಿಯದವನ ವಿದುರ ವಿದುರ ನನ್ನ ಮಾರ್ಗಾಯಾಸದಿಂದ ಬಾಳಿಲು ಬಂದಿರುವೆನು ಏನಾದರೂ ಆಹಾರವಿದ್ದರೆ ಕೊಡುವಿದಿರ ಪರಮಾತ್ಮ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ಪರಮಾತ್ಮ ಏನು ಗೋಮಾತೆಯ ಕ್ಷೀರವೇ ನನಗತ್ಯಂತ ಪ್ರಿಯವಾದ ಆಹಾರವೇ ಅದು ಹಿಂದೆ ಕುಚೇಲನು ನನಗಾಗಿ ಬಹುಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಆಹಾ ಈಗಲೂ ನನ್ನ ದವಡೆಯಲ್ಲಿ ಸವಿದಂತಿರುವುದು ನಾನು ರಾಮಾವತಾರದಲ್ಲಿ ಇದ್ದಾಗ ಭಕ್ತರಾದ ಸಬರಿಯು ನನಗಾಗಿ ಬಹುಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯು ಆಹಾ ಇನ್ನೂ ನನ್ನ ನೆನಪಿನಲ್ಲಿರುವುದು ವಿದುರ ನಿನ್ನಲ್ಲಿರೋ ಕ್ಷೀರವು ಇವೆಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಎಲ್ಲಿ ಆ ಕ್ಷೀರವನ್ನೇ ಕೊಡು ಪರಮಾತ್ಮ ಏನೆಂದು ಹೇಳಲಿ ಏಕೆ ವಿದುರ ಏಕೆ ತವಕಿಸುತ್ತಿರುವೆ ಇದ್ದ ಕ್ಷೀರವನ್ನೆಲ್ಲ ನಿನಗೆ ಅರ್ಪಿಸಿ ನಾನೇ ಪಾನ ಮಾಡಿದನಲ್ಲ ದೇವ ಏನು ನನಗರ್ಪಿಸಿದೆಯಾ ನನಗರ್ಪಿಸಿದಂದ ಮೇಲೆ ತಳಭಾಗದಲ್ಲಿ ಸ್ವಲ್ಪವಾದ ಕ್ಷೀರವಿರಲೇಬೇಕಲ್ಲವೇ ಎಲ್ಲಿ ಆ ಕ್ಷೀರವನ್ನೇ ಕೊಡು ನೋಡಿದೆಯ ವಿದುರ ತಳಭಾಗದಲ್ಲಿ ಕ್ಷೀರವಿದ್ದರು ಇಲ್ಲವೆಂದು ಹೇಳುತ್ತಿರುವೆಯಲ್ಲ ನೀನೆಂತ ಸುಳ್ಳುಗಾರನಯ್ಯ ಪರಮಾತ್ಮ ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರವು ನಿನ್ನ ತುದಿನಾಲಿಗೆಯು ನೆನೆಯುವಂತಿಲ್ಲವಲ್ಲ ದೇವ ನೆನೆಯುವುದಿಲ್ಲ ಏಕೆ ನೆನೆಯುವುದಿಲ್ಲ ನೋಡುತ್ತಿರು Yeah.
ನೋಡಿದೆಯ ವಿದುರ, ನೀ ಕೊಟ್ಟ ಕ್ಷೀರವು ಭಕ್ತಿ ಸಾಗರವಾಗಿ ಕೇರಿಯುತ್ತಿರುವುದು ಅಲ್ಲಿ ನೋಡು. ಪರಮಾತ್ಮ, ನಿನ್ನ ಲೀಲೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ದೇವ, ನಿನ್ನನ್ನು ಪಡೆದ ವಸುದೇವ ದೇವಕಿಯರೆ ಧನ್ಯರು, ಪರಮಾತ್ಮ ಧನ್ಯರು. ವಿದುರ, ನಾನಿಂದು ಪಾಂಡವರ ಸಂಧಾನದ ವಿಚಾರವಾಗಿ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ಪಾಂಡವರಿಗೆ ಧೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ದೇವ, ಆ ಪಾಂಡವರನ್ನು ಕಾಪಾಡುವ ಭಾರ ನಿನಗೆ ಸೇರಿದ್ದು. ವಿದುರ, ನಾನಿಂದು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಅತಿ ರಹಸ್ಯವಾದ ವಿಚಾರವನ್ನು ತಿಳಿಸಿ ಅನಂತರ ದುರ್ಯೋಧನ ರಾಜಸಭೆಗೆ ಬರುವೆನು. ನೀನು ಅಲ್ಲಿಗೆ ಬಾ, ಅಲ್ಲಿ ಒಂದು ವಿಚಿತ್ರವು ನಡೆಯುವುದು, ನೀನೂ ನೋಡುವೆಯಂತೆ. ಆಗಲಿ ಪರಮಾತ್ಮ, ನಿನ್ನ ಹೆಚ್ಚೆ ಇದ್ದಂತ ಆಗಲಿ. ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಜಗ ಬಿಡಿಯುವ ಮೋಹನ ರೂಪ ದೇವ ಜಗದ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ಬಲ್ಲವರೆಲ್ಲ ಜಗದ ಜೀವರಲಿ. ಪರಮಾತ್ಮ, ಬಲ್ಲವರೆಲ್ಲ ಜಗದ ಜೀವರಲಿ, ಭವನಗೆ ಸಿಲುಕಿದ ಬ್ರಾಂದಿಯ ಮನೋಜರ. ಹೌದು ಪರಮಾತ್ಮ, ಭವನಿಗೆ ಸಿಲುಕಿದ ಬ್ರಾಂದಿಯ ಮನೋಜರ, ಭವರೋಗ ವೈದ್ಯ ನೀ ಪರಿಪಾಲಿ. ಪರಮಾತ್ಮ, ಭವರೋಗ ವೈದ್ಯ ನೀ ಪರಿಪಾಲಿ, ಜಗದ ಜೀವರದಾತನು ನೀ, ಜಗದ ಜೀವರದಾತನು